ಕಂಪ್ಲೀಟಾಗಿ ಎಚ್ ಎ ಎಲ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಲಘು ಯುದ್ಧ ಹೆಲಿಕಾಪ್ಟರ್ ಇದೆ ಅಂತಂದರೆ ಅದು ಪ್ರಚಂಡ ಹೆಲಿಕಾಪ್ಟರ್. ಸೊ ಇದನ್ನು ಎಚ್ ಎ ಎಲ್ನವರು ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಮೊದಲ ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಇದು ಮೇಡ್ ಇನ್ ಇಂಡಿಯಾ ಹೆಲಿಕಾಪ್ಟರ್ ಆಗಿದೆ. ಸಿಕ್ಕಾಪಟ್ಟೆ ವಿಶೇಷವಾಗಿರುವಂತಹ ಹೆಲಿಕಾಪ್ಟರ್ ಇದು. ಒಂಥರ ನಮ್ಮ ವಾಯುಸೇನೆಗೆ ನೌಕಾಸೇನೆಗೆ ಆನೆ ಬಲ ಅಂತಂದರೆ ತಪ್ಪಾಗೋದಿಲ್ಲ. ಈ ಹೆಲಿಕಾಪ್ಟರ್ ಇರೋದ್ರಿಂದ ಅಟ್ಯಾಕಿಂಗ್ ಸಿಸ್ಟಮ್ ಏನಿದೆ ಅದು ಸಿಕ್ಕಾಪಟ್ಟೆ ಈಸಿ ಆಗಿದೆ. ಇದರಲ್ಲಿ ಸಾಕಷ್ಟು ಮೆಕ್ಯಾನಿಸಮ್ ಇರೋದ್ರಿಂದ ಶತ್ರುಗಳನ್ನು ದಾಳಿ ಮಾಡಬೇಕು ಅಂತಂದರೆ ಪೈಲೆಟ್ಗಳಿಗೆ ವೆಪನ್ಗಳನ್ನು ಯೂಸ್ ಮಾಡುವಂಥ ಪೈಲೆಟ್ಗಳಿಗೆ ಒಂದು ಸ್ವಲ್ಪ ಆನೆ ಬಲ ಬರುತ್ತೆ. ಯಾಕಂದರೆ ಇದರಲ್ಲಿ ಟೆಕ್ನಾಲಜಿ ಆ ರೀತಿಯಾಗಿದೆ, ಇದರ ಪವರ್ ಆ ರೀತಿಯಾಗಿದೆ, ಶತ್ರುಗಳನ್ನು ಬೇಗ ಟ್ರ್ಯಾಕ್ ಮಾಡುವಂತಹ ಸಿಸ್ಟಮ್ ಇದರಲ್ಲಿ ಇದೆ. ಸೊ ಹೀಗಾಗಿ ಇದನ್ನು ಆದಷ್ಟು ಬೇಗ ಶತ್ರುಗಳನ್ನು ಎಲ್ಲಿದ್ದಾರೆ ಅಂತ ಹೇಳಿ ಕಂಡುಹಿಡಿಯುವಂತಹ ಆಪ್ಷನ್ ಇದೆ. ಸೊ ಈಗ ನಾವು ಏನು ನೋಡ್ತಾ ಇದ್ದೀವಿ, ಇಲ್ಲೊಂದು 12 ರಾಕೆಟ್ಗಳು ಏನಿದೆ. ಸೊ ಇದನ್ನು ಸ್ಮಾಲ್ ಏರಿಯಾವನ್ನು ಫೋಕಸ್ ಮಾಡಿ ಯಾರನ್ನಾದರೂ ಅಟ್ಯಾಕ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾರೆ. ಜೊತೆಗೆ 4 ಮಿಸೈಲ್ ಪವರ್ ಇದೆ ಈ ಒಂದು ಪ್ರಚಂಡ್ ಹೆಲಿಕಾಪ್ಟರ್ಗೆ. ಸೊ 2 ಮಿಸೈಲ್ ಈ ಕಡೆ ರೈಟ್ಗೆ ಇದ್ದರೆ ಇನ್ನು 2 ಲೆಫ್ಟ್ ಸೈಡ್ಗೆ ಇರುತ್ತೆ. ಸೊ ಇದರ ಜೊತೆಗೆ ಇದರಲ್ಲಿ ಇನ್ನೂ ಕೂಡ ವಿಶೇಷವಾಗಿದೆ, ಸೊ ಎಲ್ಲ ವೆದರಲ್ಲೂ ಕೂಡ ಇದನ್ನು ಆಪ್ರೇಟ್ ಮಾಡ್ಬೋದು. ಎಕ್ಸ್ಟ್ರೀಮ್ ಸಮ್ಮರ್ಲಿ ಇರಲಿ, ಎಕ್ಸ್ಟ್ರೀಮ್ ರೈನಿ ಸೀಸನ್ ಇರಲಿ, ಯಾವುದೇ ವೆದರ್ಗೂ ಕೂಡ ಇದನ್ನು ಆಪ್ರೇಟ್ ಮಾಡ್ಬೋದು. ಸೊ ಇಲ್ಲಿರುವಂತಹ ನೈಟ್ ವಿಷನ್ ಕ್ಯಾಮ್ರಾಸು ಆಲ್ಮೋಸ್ಟ್ ನಿಮಗೆ 6.5 ಕಿಲೋಮೀಟರ್ವರೆಗೂ ಕೂಡ ಝೂಮ್ ಮಾಡಿ, ಝೂಮ್ ಔಟ್ ಮಾಡಿ, ಸೊ ಎಲ್ಲಿ ಶತ್ರು ಏರ್ಕ್ರಾಫ್ಟ್ ಇದೆ ಅಂತ ಹೇಳಿ ಕಂಡುಹಿಡಿಯುತ್ತೆ. ಜೊತೆಗೆ ಇದು ಗನ್ ಪಾಯಿಂಟ್ ಏನಿದೆ, ಈ ಗನ್ ಪಾಯಿಂಟ್ 180 ಡಿಗ್ರಿವರೆಗೂ ಕೂಡ ಟರ್ನ್ ಆಗುತ್ತೆ. ಸೊ ಆಗ ನಾವು ಅಟ್ಯಾಕ್ ಮಾಡಬೇಕಾದ್ರೆ ಯಾವುದಾದ್ರೂ ಶತ್ರು ಏರ್ಕ್ರಾಫ್ಟ್ ಇದ್ದರೆ ಅದನ್ನು ಗನ್ ಪಾಯಿಂಟ್ ಮೂಲಕ ಹೊಡೆಯುವಂತಹ ಪಾಸಿಬಿಲಿಟಿ ಕೂಡ ಈ ಒಂದು ಏರ್ಕ್ರಾಫ್ಟಲ್ಲಿ ಇದೆ. ಸೊ ಹೀಗಾಗಿ ಒಂಥರ ನಮ್ಮ ಎಚ್ ಎ ಎಲ್ನವರು ಇದುವರೆಗೂ ಕೂಡ 10 ಇಂತಹ ಪ್ರಚಂಡ ಹೆಲಿಕಾಪ್ಟರ್ಗಳನ್ನು ರೆಡಿ ಮಾಡಿದ್ದಾರೆ. ಅದರಲ್ಲಿ 3 ಆರ್ಮಿ ಅವ್ರಿಗೆ ಕೊಟ್ಟಿದ್ದಾರೆ, ಇನ್ನು 5 ಏರ್ಫೋರ್ಸ್ ಬಳಿ ಇದೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಈ ಥರದ 196 ಹೆಲಿಕಾಪ್ಟರ್ಗಳನ್ನು ರೆಡಿ ಮಾಡಲು ಈಗಾಗಲೇ ಎಚ್ ಎ ಎಲ್ಗೆ ಆರ್ಡರ್ಸ್ ಕೂಡ ಬಂದಿದೆ. ಸದ್ಯ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಈ ಹೆಲಿಕಾಪ್ಟರ್ ಸಿಕ್ಕಾಪಟ್ಟೆ ಅಪ್ಡೇಟೆಡ್ ವರ್ಷನ್ನಲ್ಲಿ ಇರೋದ್ರಿಂದ ಶತ್ರುಗಳನ್ನು ಬೇಗ ಟ್ರ್ಯಾಕ್ ಮಾಡುವಂತಹ ಸಿಸ್ಟಮ್ ಇರೋದ್ರಿಂದ ಈಗ ಸಿಕ್ಕಾಪಟ್ಟೆ ಒಂಥರ ಆನೆ ಬಲ ಅಂತ ಹೇಳ್ಬೋದು ಭಾರತದ ಆರ್ಮಿಗೆ ಮತ್ತು ಏರ್ಫೋರ್ಸ್ಗೆ. ಶತ್ರುಗಳನ್ನು ಬೇಗ ಕಂಡುಹಿಡಿಬೋದು, ಬೇಗ ಫೈಟ್ ಮಾಡ್ಬೋದು, ಈಸಿಯಾಗಿ ಎಸ್ಕೇಪ್ ಆಗುವಂಥ ಸಿಸ್ಟಮ್ ಇರೋದ್ರಿಂದ. ಸೊ ಇದನ್ನು ಕೂಡ ಏರ್ ಶೋದಲ್ಲಿ ಪ್ರದರ್ಶನ ಮಾಡಲಾಗಿದೆ. ಬೇರೆ ದೇಶದವರು ಕೂಡ ಇದನ್ನು ನೋಡಿ ಅವ್ರಿಗೂ ಬೇಕಾದರೆ ಆರ್ಡರ್ಸನ್ನು ಮಾಡಿಸ್ಕೊಳ್ಳುವಂತಹ ಅವಕಾಶ ಇಲ್ಲಿ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಧನ್ರಾಜ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು.